ಓಕೆ ಇವರೇ ನಮಸ್ಕಾರ. ಅದೇ ರೀತಿ ಇವತ್ತೊಂದು ವ್ಯಾಕ್ಸಿನೇಷನ್ ಬಗ್ಗೆ ಮಾತಾಡೋಣ, ಗಿನಿಯಾ ಪಿಗ್ ಬಗ್ಗೆ. ನೀವು ಗಿನಿಯಾ ಪಿಗ್ ಅಂತಲ್ಲ, ನೀವು ಯಾವುದೇ ಒಂದು ಅನಿಮಲ್ ತೊಗೊಳ್ಳಿ, ಒಂದು ಹಂದಿ ಇರ್ಬೋದು, ಒಂದು ಕುರಿ ಇರ್ಬೋದು, ಕೋಳಿ ಇರ್ಬೋದು, ಒಂದು ಹಸು ಇರ್ಬೋದು, ಯಾವುದೇ ತೊಗೊಳ್ಳಿ, ಅದಕ್ಕೂ ಮನುಷ್ಯನ ಥರ ಕಾಯಿಲೆ ಬರುತ್ತೆ. ಒಂದು ನಮ್ಮ ಮರಗಳಿಗೂ ಕಾಯಿಲೆ ಬರುತ್ತೆ, ಅವು ಒಂದು ಪ್ರಕೃತಿಲಿ ಎಲ್ಲ ಒಂದೇ ಅಂತ ಹೇಳ್ತಾ, ನಿಮ್ಗೆ ಅದನ್ನು ಒಂದು ಕಾಯಿಲೆ ಬಂದಾಗ ಯಾವ ಥರ ವ್ಯಾಕ್ಸಿನೇಷನ್ ಕೊಡೋದು ಅಂತ. ಇದ್ರೊಳಗೆ ಒಂದು ಸಪ್ರೇಟ್ ಒಂದು ವ್ಯಾಕ್ಸಿನೇಷನ್ ರೂಮ್ ಮಾಡಿದ್ದಾರೆ ನಮ್ಮ ಲಾಸ್ಟ್ ಮಂತ್. ಒಂದು ಭೈರಾಪುರ ಮಂಜುನಾಥ್ ಅಂತೇಳಿ ಒಂದು ಹಂದಿ ತೊಗೊಂಡೋಗ್ಬಿಟ್ಟು ಒಂದು 20 ಮರಿನ, ಆದರೆ ಅದು ವ್ಯಾಕ್ಸಿನೇಷನ್ ಕಲ್ತಿಲ್ಲ ಅವರು, ಎಲ್ಲ 20 ಹಂದಿ ಮರಿನೂ ಒಂದು ಉಳಿದಿಲ್ಲ. ಅದಕ್ಕೆ ನಾನು ಅಂದೆ ಅವರಿಗೆ, ನೀವೊಂದು ಯಾವ ವ್ಯಾಕ್ಸಿನೇಷನ್ ಕೊಡಬೇಕು, ಅದಕ್ಕೆ ನೀರು ಯಾವ ಥರ ಕೊಡಿಸ್ಬೇಕು ಅಂತ ನನಗೂ ಗೊತ್ತಿರಲಿಲ್ಲ. ನನ್ನ ಹತ್ರ ಕೇಳ್ತಾ ಇದ್ದೆ ಜಗದೀಶ್ ಸರ್ ಹತ್ರವ, ಸರ್ ಇದು ಹಂದಿ 20 ಏನಕ್ಕೂ ಸತ್ತೋಗಿದೆ ಅಂತ ಅಂದಾಗ, ಅವ್ರು ಹೇಳ್ತಾರೆ ಇದೊಂದು ಮೇಯ್ನ್ ಕಾಯಿಲೆ ಇದೆ, ಅದು ಡಿಸೀಸ್ ಬಂದರೆ ಅದು ಹಂದಿ ಎಲ್ಲ ಸತ್ತೋಗುತ್ತೆ. ಆಮೇಲೆ ಪ್ಲಸ್ ನೀರು, ಅದಕ್ಕೆಲ್ಲ ನೀರು ನಿಪ್ಪಲಲ್ಲಿ ಕೊಡಿಸ್ಬೇಕು. ಇವರು ಹಂದಿಗೆ ಹಂಗೆ ನೀರು ಬಂದು ಒಂದು ಚರಕಿಗೆ ಕೊಡಿಸ್ತಾ ಇದ್ರೆ ಅದರದ್ದು ಯೂರಿನ್ ಪಾಸ್ ಮಾಡಿದರೆ ಅದನ್ನೇ ಕೊಡಿದ್ರೆ ಅವೆಲ್ಲ ಕಾಯಿಲೆ ಬಂದು ಅಟ್ಯಾಕ್ ಆಗಿ ಸತ್ತೋಗ್ತವೆ. ಯಾವುದೇ ಕೆಲಸ ಮಾಡಿ ಏನೇನು ಕಾಯಿಲೆಗಳು ಬರುತ್ತೆ ಏನು ಅದ್ರ ಬಗ್ಗೆ ಒಂದು ಪ್ರಾಪರ್ ಎಜುಕೇಷನ್ ಬಗ್ಗೆ ನೋಡಿ ಒಂದು ಮಾಡಿ ನೋಡ್ಬೋದು ಇಲ್ಲಿ. ಅದೇ ರೀತಿ ಒಂದು ಗಿನಿಯಾಪಿಗೆ ಒಂದು ವ್ಯಾಕ್ಸಿನೇಷನ್ ಮಾಡಿದರೆ ಎಷ್ಟು ನೀಟಾಗಿ ತೊಳೆದಿದ್ದಾರೆ, ನಿಮಗೆ ಎಲ್ಲ ಥರನೂ ಒಂದು ವರ್ಕ್ ಮಾಡಿದ್ದಾರೆ. ಪ್ರತಿಯೊಬ್ಬ ಬಗ್ಗೆ ಮಾತಾಡೋಣ, ಇದೇನು ವ್ಯಾಕ್ಸಿನೇಷನ್ ಸೆಂಟ್ರು ಅಂತ. ಈಗ ನಮ್ಮ ಮನುಷ್ಯರಿಗಾದರೆ ಅಲ್ಲಿ ನೋಡ್ಬೋದು ನಿಮಗೆ ವೆಂಟಿಲೇಟರ್ ಅಂತೆ ಮತ್ತು ಅದಂತ ಏನೇನೋ ಮಾಡಿರ್ತಾರೆ. ಅದಕ್ಕೋಸ್ಕರ ಗಿನಿಯಾಪಿಗೂ ಒಂದು ಸಪ್ರೇಟ್ ರೂಮ್ ಮಾಡಿ ಒಂದು ವ್ಯಾಕ್ಸಿನೇಷನ್ ಸೆಂಟ್ರ್ ಮಾಡಿದ್ದಾರೆ. ಏನು ವ್ಯಾಕ್ಸಿನೇಷನ್ ಸೆಂಟ್ರ್ ಅಂತ ಕೇಳೋಣ ಸರ್. ನಮಸ್ತೆ. ನಿಮ್ಮದು 4-5 ಕಡೆ ಶೆಡ್ಡು ಡಿಫ್ರೆಂಟು, ಅಲ್ಲಿ ನೋಡಿದ್ರೆ ನೆಲದಲ್ಲಿ ಬಿಟ್ಟಿದ್ದೀರಾ, ಅಲ್ಲಿ ನೋಡಿದರೆ ಒಂದು ಬೋನಲ್ಲಿ ಹಾಕಿದ್ದೀರಾ ಮೇಲ್ಗಡೆ ಸ್ಟೆಪ್ಪು, ಇದೇನು ವ್ಯಾಕ್ಸಿನೇಷನ್ ಸೆಂಟ್ರ್ ಸರ್? ಎಲ್ಲ ಪುಟ್ ಮರಿ ಇದ್ದಾವೆ ಸರ್. ಇದು ಬಂದು ಔಟ್ಸೈಡಿಂದ ತರೋಂಥದ್ದು ಅಥವಾ ನಾವು ಬ್ರೀಡಿಂಗ್ ಪೇರಿಂದ ಎತ್ಕೊಂಬಂದಂಥ ಮರಿಗಳನ್ನ ಇಲ್ಲಿ ತಂದಿಟ್ಬಿಟ್ಟು ಕ್ವಾರಂಟೈನ್ ಅಂತ ಮಾಡ್ತೀವಿ. ತಾಯಿಯಿಂದ ತಂದಿರೋದು ಸಪ್ರೇಟ್ ಸಪ್ರೇಟ್ ಇಟ್ಬಿಟ್ಟು ಕ್ವಾರಂಟೈನ್ ಅಂತ ಮಾಡಿ. ಎಷ್ಟು ದಿನಕ್ಕೆ ತಾಯಿಯಿಂದ ತೆಗಿತೀರ? ತಾಯಿಯಿಂದ ಒಂದು 10 ದಿನದಿಂದ ತೆಗಿತೀವಿ. 10 ದಿನ ಆದಮೇಲೆ 180 ಅಥವಾ 150, 160, 170 ಈ ತರ ಗ್ರಾಮ್ಸ್ ಇದ್ದಾಗ ಎತ್ಬಿಟ್ಟು ತೆಗೆದು ಈ ತರ ಕ್ವಾರಂಟೈನ್ ರೂಮ್ಗೆ ಹಾಕ್ಬಿಟ್ಟು 5 ಡೇಸ್ಗೆ ಕ್ವಾರಂಟೈನ್ ಮಾಡಿ ತಿರುಗಾ ನೆಕ್ಸ್ಟ್ ತಗೊಂಡಾಗ ನಾವು ಲ್ಯಾಬಿಗೆ ಕಳಿಸೋ ಅಂತ ಜಾಗಕ್ಕೆ ಹಾಕೊಂಡು ಅದನ್ನ ಔಟ್ಸೈಡ್ ಕಳಿಸ್ಕೊಡ್ತೀವಿ. ಔಟ್ಸೈಡ್ 3 ಸ್ಟೆಪ್ಪು, ಒಂದು ತಾಯಿಯಿಂದ 5 ದಿನ ಆದ್ಮೇಲೆ ಬೇರ್ಪಡಿಸ್ಬೇಕು. 12 ಡೇಸ್ ಆದ್ಮೇಲೆ ಬೇರ್ಪಡಿಸಬೇಕು. ಆಮೇಲೆ ಪ್ಲಸ್ ನಿಮಗೆ ಹೊರಗಡೆಯಿಂದ ಬಂದಿರೋದು ಇಲ್ಲಿ ಬರುತ್ತೆ. ಹೊರಗಡೆಯಿಂದ ಬಂದಿರೋದು ಈ ಕ್ವಾರಂಟೈನ್ ರೂಮ್ ಅಂತಾನೆ ಮಾಡಿದ್ವಿ. ಇದನ್ನ ಈ ಕ್ವಾರಂಟೈನ್ ರೂಮ್ಗೆ ಇಟ್ಕೊಂಡು ಅದಕ್ಕೆಲ್ಲ ವ್ಯಾಕ್ಸಿನೇಷನ್ ಮಾಡಿ ಅದಕ್ಕೆ ಹೈ ಇನ್ಫೆಕ್ಷನ್ ಬರುತ್ತೆ, ಐ ಇನ್ಫೆಕ್ಷನ್ ಮತ್ತೆ ಹೇರ್ ಲಾಸ್ ಅಂತ ಬರುತ್ತೆ, ಅದಕ್ಕೆ ಮೆಡಿಸಿನ್ ಎಲ್ಲ ಮಾಡಿ ಮತ್ತೆ ಅದೆಲ್ಲ ಕ್ವಾರಂಟೈನ್ ಎಲ್ಲ ಕಂಪ್ಲೀಟ್ ಆಗಿ ಯಾವ್ದು ಕ್ವಾಲಿಟಿ ಇರುತ್ತೆ ಅದನ್ನ ಸಪ್ರೇಟ್ ಮಾಡಿ ಇನ್ನೊಂದು ಶೆಡ್ ಹಾಕೊಂಡು ಅಲ್ಲಿಂದ ನಾವು ಲ್ಯಾಬ್ಗಳಿಗೆ ಕಳಿಸ್ಕೊಡ್ತೀವಿ. ಇದಕ್ಕೆ ಈಗ ಸ್ಟಾರ್ಟಿಂಗ್ ಈಗ ಮರಿ ಹುಡ್ತು, ಇಮಿಡಿಯೇಟ್ ಆಗಿ ಏನು ಡ್ರಾಪ್ಸ್ ಹಾಕ್ತೀರಾ? ಇದಕ್ಕೆ ಮೇನ್ ಬಂದು ಐ ಡ್ರಾಪ್ಸ್ ಹಾಕಲೇಬೇಕು. ಐ ಡ್ರಾಪ್ಸ್ ಒಂದು ವೀಕ್ ಕಂಟಿನ್ಯೂಸ್ ಆಗಿ ಐ ಡ್ರಾಪ್ಸ್ ಡೈಲಿ ಒಂದ್ ಕಡೆ. ಒಬ್ಬ ಮನೆಯಿಂದ ಹೋಗಿದ್ದ ಕೋಳಿಗೆ ಐ ಡ್ರಾಪ್ ಹಾಕ್ತಾರೆ, ಬರೀ ಒಂದೇ ಕಣ್ಣಿಗೆ ಡ್ರಾಪ್ ಹಾಕಿದ್ದಾನೆ ಅಂತಂದ್ರೆ ಒಂದ್ಸಲ ಇವತ್ತು ಲೆಫ್ಟಿಗೆ ಹಾಕಿದ್ರೆ ನಾಳೆ ರೈಟಿಗೆ ಆ ತರ ಹಾಕಲ್ಲ. ಈ ತರ ಇಲ್ಲ, ಎರಡು ಒಂದೇ ದಿನ ಎರಡು ಹಾಕ್ಬೇಕು ಕಂಟಿನ್ಯೂಸ್ ಆಗಿ. ಒಂದು ವಾರ ಹಾಕ್ಬೇಕು, ಹಾಕಿದಾಗ ಏನಾಗುತ್ತೆ ಹೈ ಇನ್ಫೆಕ್ಷನ್ ಬರಲ್ಲ. ಹೈ ಇನ್ಫೆಕ್ಷನ್ ಬರಲ್ಲ ಒಂದು ವಾರ ಹಾಕಿದ್ರೆ ಆಮೇಲೆ ಒಂದು ವಾರ ಆದ್ಮೇಲೆ ತಗೊಂಡೋಗಿ ನಾವು ಬೇರೆ ರೂಮ್ಗೆ ಹಾಕೊಂಡು ಇದು ಮಾಡ್ತೀವಿ. ಇಲ್ಲಿ ಇಂಜೆಕ್ಷನ್ ಏನಿಲ್ಲ, ಬರೀ ಐ ಡ್ರಾಪ್ ಏನಿಲ್ಲ ಸರ್. ಐ ಡ್ರಾಪ್ಸ್ ಮತ್ತೆ ಅದಕ್ಕೆ ಬಂದು ಇನ್ನೊಂದು ಹೈಟೆಕ್ ಅಂತ ಒಂದು ಸಿರಪ್ ಬರುತ್ತೆ, ಅದನ್ನ ವೀಕ್ಲಿ 3 ಡೇಸ್ ನಾವು ಅದನ್ನ ಇದು ಮಾಡ್ತೀವಿ, ಇದಕ್ಕೆ ವ್ಯಾಕ್ಸಿನೇಷನ್ ಮಾಡ್ತೀವಿ. ವೀಕ್ಲಿ 3 ಡೇಸ್, ಒಂದಿನ ಬಿಟ್ಟು ಒಂದಿನ ಅದೇನ ಕುಡ್ಸೋದ ಯಾವ ಥರ? ಇಲ್ಲ ಅದು ಫುಡ್ಡಲ್ಲಿ ಕಲ್ಸ್ಬಿಟ್ಟು ಹಾಕ್ತೀವಿ, ಫುಡ್ಡಲ್ಲಿ ಕಲ್ಸ್ಬಿಟ್ಟು ಹಾಕ್ತೀವಿ. ಏನೇ ಒಳಗಡೆ ಓರಲ್ ಏನಿರುತ್ತೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಐ ಇನ್ಫೆಕ್ಷನ್ ಆಗಲಿ ಅಥವಾ ಮೈಟ್ ಇನ್ಫೆಕ್ಷನ್ ಬರುತ್ತೆ, ಏರ್ ಲಾಸ್ ಬರುತ್ತೆ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಪೌಡ್ರು ಒಂಥರ ಸರಲ್ ಹಾಕ್ತಾರೆ ಪೌಡ್ರು? ಟಾನಿಕೇ ಬರುತ್ತೆ, 1 ಲೀಟ್ರ್ ಬಾಟಲಲ್ಲಿ ಬರುತ್ತೆ, ಅದನ್ನ ಹಾಕ್ತೀವಿ. ಅದು ಹಾಕ್ತೀರಾ? ಇದು ಎಷ್ಟು ದಿನಕ್ಕೆ ನೀವು ಇದಕ್ಕೆ ಕಳಿಸ್ತೀರಾ ಲ್ಯಾಬಿಗೆ? ಲ್ಯಾಬ್ಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 1 ಮಂತ್ ಆಗಿರುತ್ತೆ ಸರ್. 1 ಮಂತ್ ಅಂದರೆ 250 ಗ್ರಾಮ್ಸ್ ಬರೋ ಅಂತಂದೇ ಕಳಿಸ್ಬೇಕು. ಹೊರಗಡೆ ಎಲ್ಲ 150-200 ಗ್ರಾಮ್ಗೆಲ್ಲ ಎತ್ಕೊಂಡು ಮಾಡ್ತಾ ಇದ್ದಾರೆ, ಅದೆಲ್ಲ ಕರೆಕ್ಟಾಗಿಲ್ಲ. ನಾವು ಕರೆಕ್ಟಾಗಿ ಏನು ರೆಡಿ ಟು ಇಂಜೆಕ್ಟ್ ಮಾಡೋ ಇದಕ್ಕೆ ಹೋಗ್ಬೇಕು ಆ ಥರ ರೆಡಿ ಮಾಡಿ. ಎಷ್ಟು ಗ್ರಾಮ್ ಇರಬೇಕು? 250 ಗ್ರಾಮ್ ಇರಬೇಕು. 250 ಗ್ರಾಮ್, ಎಷ್ಟು ತಿಂಗಳಿಗೆ 250 ಗ್ರಾಮ್ ಬರುತ್ತೆ? ಕರೆಕ್ಟಾಗಿ 1 ತಿಂಗಳಿಗೆ ಬರುತ್ತೆ. ನಾವು ಕರೆಕ್ಟಾಗಿ ರೈತರಿಲ್ಲ ಇನ್ನೂ ಚೆನ್ನಾಗಿ ಸಾಕ್ತೀನಿ ಅಂದರೆ 20-25 ದಿನಕ್ಕೆಲ್ಲ ಬಂದ್ಬಿಡುತ್ತೆ. 20-25 ದಿನಗಳು ಬರುತ್ತೆ. ಇನ್ನೊಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಗಿನಿಯಾ ಪಿಗ್ ಬಗ್ಗೆ ಇದಕ್ಕೆ ಏನು ಫುಡ್ ಕೊಡ್ತಾರೆ ಅದ್ರ ಬಗ್ಗೆ ಎಲ್ಲ ಒಂದು ಜರ್ನಿ ಮಾಡೋಣ. ಮಾರ್ಕೆಟ್ ಒಂದಕ್ಕೆ ಎಷ್ಟು ಪ್ರೈಸ್ ಇದೆ, ನಾವು ಕೋಟಿ ದುಡಿಯೋದು ಯಾವ ಥರ ಅಂತೆಲ್ಲ ಒಂದು ಐಡಿಯಾ ಕಲಿತಾ ಇದ್ವಿ. ಬನ್ನಿ.